ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ನಡೀತಿದೆ ಅಂತಂದ್ರೆ ಒಂದಷ್ಟು ಜನ ಈ ಒಂದು ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲೋದಿಲ್ಲ ಸೊ ಏನಾಗುತ್ತೆ ಒಂದು ಭವಿಷ್ಯವನ್ನ ಆದರೆ ಈ ಬಾರಿ ಎಲ್ರಿಗೂ ಅಚ್ಚರಿ ಮೂಡಿಸುವಂತೆ ಬ್ರಹ್ಮಾಂಡ ಗುರುಜಿ ಒಂದು ಶಾಕಿಂಗ್ ಭವಿಷ್ಯವನ್ನ ಹೇಳಿದ್ದಾರೆ ಅಂದ್ರೆ ಡ್ರೋನ್ ಪ್ರತಾಪ್ ಈ ಬಾರಿ ಟ್ರೋಫಿ ಗೆಲ್ಲಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಹಾಗಾದ್ರೆ ಅವರ ಪ್ರಕಾರ ವಿಜೇತರು ಯಾರು ಬಿಗ್ ಬಾಸ್ ನಲ್ಲಿ ಏನೇ ನಡೆಯುತ್ತೆ ಡ್ರೋನ್ ಪ್ರತಾಪ್ ಯಾಕೆ ಗೆಲ್ಲೋದಿಲ್ಲ ಆ ಒಂದು ಮನಸ್ಥಿತಿಗೆ ಯಾಕೆ ಬ್ರಹ್ಮಾಂಡ ಅವರು ಬಂದ್ರು ಆ ಭವಿಷ್ಯವನ್ನ ಯಾಕೆ ನೋಡಿದ್ರು ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ತಪ್ಪದೆ ನೋಡಿ ಸ್ನೇಹಿತರೆ ಈ ಬಾರಿ ಕನ್ನಡ ಬಿಗ್ ಬಾಸ್ ಮನೆಗೆ ಬಂದವರು ತಾವು ದೊಡ್ಡ ಮನೆಯಲ್ಲಿ ಇದ್ದಷ್ಟು ದಿನ ಚೆನ್ನಾಗಿ ಇರಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅಂತಲೇ ಬಂದವರಲ್ಲ ಆಟ ಆಡಬೇಕು ಟ್ರೋಫಿ ಗೆಲ್ಲಬೇಕು ಅಂತಲೇ ಪಣ ತೊಟ್ಟವರು ಹೀಗಾಗಿ ನಿತ್ಯ ಕೂಡ ಇಲ್ಲಿ ನಾವು ನೋಡಬಹುದು ಜಗಳ ಸ್ಪರ್ಧೆ ಕಿಚ್ಚು ಎಲ್ಲವೂ ಕೂಡ ಜೋರಾಗಿದೆ ಸೊ ಇವೆಲ್ಲವುಗಳ ಮಧ್ಯೆ ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂತ ಪ್ರಶ್ನೆಗೆ ಸರಿಯಾದ ಉತ್ತರವೇ ಸಿಕ್ಕಿದಂತಾಗಿದೆ ಸ್ನೇಹಿತರೆ ಒಬ್ರಿಗಿಂತ ಒಬ್ರು ಮೇಲುಗೈ ಸಾಧಿಸುವಂತ ರೀತಿಯಲ್ಲಿ ಆಟ ಆಡ್ತಿದ್ದಾರೆ ಅಂದ್ರೆ ಯಾರು ಗೆಲ್ಬಹುದು ಸೊ ಈ ಒಂದು ಪ್ರಶ್ನೆಗೆ ಬ್ರಹ್ಮಾಂಡ ಗುರೂಜಿ ನರೇಂದ್ರ ಶರ್ಮಾ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಸೋಗ ಈಗ ಎಲ್ಲರ ಚಿತ್ತ ಅವರ ಮೇಲೆ ಇದೆ ಹೇಳೋದು ನಿಜ ಆಗುತ್ತಾ ಸೊ ಒಂದಷ್ಟು ಜನ ಡ್ರೋಣ್ ಪ್ರತಾಪ್ ಅವರ ಫಾಲೋವರ್ಸ್ ಕೂಡ ಬ್ರಹ್ಮಾಂಡ ಗುರುಜಿಯವರನ್ನ ಬೈತಾ ಇದ್ದಾರೆ ಸೊ ಈ ರೀತಿಯಾಗಿ ಆಗ್ತಾ ಇದೆ ಹಾಗಾದ್ರೆ ಅವ್ರು ಹೇಳಿದ್ದೇನು ಸೊ ಬಿಗ್ ಬಾಸ್ ಶೋ ನಲ್ಲಿ ಈ ಬಾರಿ ಯಾರು ಫಿನಾಲೆಗೆ ಹೋಗಬಹುದು ಅನ್ನುವಂತ ಪ್ರಶ್ನೆಗೆ ಬ್ರಹ್ಮಾಂಡ ಮಾಧ್ಯಮ ಮಾಧ್ಯಮವೊಂದಕ್ಕೆ ನೀಡದಂತ ಸಂದರ್ಶನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ ಸದ್ಯ ಮೈಕಲ್ ಅಜಯ್ ಕಾರ್ತಿಕ್ ಮಹೇಶ್ ಸಂಗೀತಾ ಶೃಂಗೇರಿ ವಿನಯ್ ಗೌಡ ತುಕಾಲಿ ಸಂತು ವರ್ತು ಸಂತೋಷ್ ತನೀಶಾ ಕುಪ್ಪಂಡ ಅವಿನಾಶ್ ಶೆಟ್ಟಿ ಪವಿ ಪೂವಪ್ಪ ಸಿರಿ ನಮ್ರತಾ ಗೌಡ ಡ್ರೋಣ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಸೊ ಈ ವಾರ ಯಾರು ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ ಸೊ ಅವರಲ್ಲಿ ಈ ವಾರ ಒಬ್ರು ಅಂತೂ ಹೊರಗಡೆ ಹೋಗೇ ಹೋಗ್ತಾರೆ ನಮ್ರತಾ ಡ್ರೋಣ್ ಪ್ರತಾಪ್ ವರ್ತು ಸಂತೋಷ್ ಕಾರ್ತಿಕ್ ವಿನಯ್ ಸಂಗೀತ ತನೀಶ್ ಅವರು ಫಿನಾಲೆ ಸ್ಪರ್ಧಿಗಳ ತರ ಕಾಣ್ತಾ ಇದ್ದಾರೆ ಹಾಗಾದ್ರೆ ಇವರಲ್ಲಿ ಫಿನಾಲೆ ತಲುಪೋದು ಯಾರು ಸೊ ಈ ಬಾರಿ ಎಲ್ರೂ ಕೂಡ ಗೆಲ್ಲೋಕೆ ಬಂದವರು ಕಂಟೆಂಟ್ ಬೇಕು ಅಂತಲೇ ಎಲ್ರೂ ಕೂಡ ಜಗಳವನ್ನ ಆಡ್ತಾ ಇದ್ದಾರೆ ಫುಟೇಜ್ ಬೇಕು ಅನ್ನುವಂತ ಕಾರಣಕ್ಕೆ ಈ ಬಾರಿ ಮೂವರು ಫಿನಾಲೆಯಲ್ಲಿ ಇರೋದು ಪುರುಷರು ಅನ್ನುವಂಥ ಒಂದು ಶಾಕಿಂಗ್ ಭವಿಷ್ಯವನ್ನ ಕೊಟ್ಟಿದ್ದಾರೆ ಸಂಗೀತ ತುಂಬ ಚಂಚಲ ಮನಸ್ಥಿತಿ ಉಳ್ಳವರು ಸೊ ಅವಳು ಈ ಬಾರಿ ಫಿನಾಲಿಗೆ ಬರಲಿ ಅಂತ ಕೆಲವರು ಅಂದ್ಕೊಳ್ತಿದ್ದಾರೆ ಡ್ರೋನ್ ಪ್ರತಾಪ್ ಗೆಲ್ಬೇಕು ಗೆಲ್ತಾರೆ ಅನ್ನೋದು ಸುಳ್ಳು ಸೊ ಅವರು ಬಿಗ್ ಬಾಸ್ ಮನೆಯಲ್ಲೂ ನಾಟಕವನ್ನ ಮಾಡ್ತಿದ್ದಾರೆ ಎಲ್ಲ ಕಡೆ ನಟಿಸ್ತಾ ಇದ್ದಾರೆ ಅನ್ನೋಂತಂದು ಬ್ರಹ್ಮಾಂಡ ಗುರುಜಿ ಹೇಳಿದ್ದಾರೆ ವಿನಯ್ ಗೌಡ ಒಳ್ಳೆಯ ಮನುಷ್ಯ ಕಾರ್ತಿಕ್ ಹಿತ್ತಾಳೆ ಕಿವಿ ಅವನು ಆರು ಕೊಟ್ರೆ ಅತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ So what Santosh ಪ್ರಾಣಿ ಪ್ರಿಯೆ ಸೊ ಸಿರಿ ತುಕಾಲಿ ಸ್ಟಾರ್ ಅವರು ತುಂಬಾ ಸಿಂಪಲ್ ಅನ್ನುವಂಥದ್ದನ್ನ ಗುರುಜಿ ಹೇಳಿದ್ದಾರೆ ಸೊ ಬ್ರಹ್ಮಾಂಡ ಗುರೂಜಿ ಪ್ರಕಾರ ವಿನಯ್ ಗೌಡ ಡ್ರೋನ್ ಪ್ರತಾಪ್ ಕಾರ್ತಿಕ್ ಅವರು ಫಿನಾಲೆಯಲ್ಲಿ ಇರಬಹುದಂತೆ ಆದರೆ ಗುರೂಜಿಯವರು ನಿಖರವಾಗಿ ಯಾರು ಗೆಲ್ತಾರೆ ಅಂತ ಹೇಳಿಲ್ಲ ಸೊ ಇವರು ಕೂಡ ಎರಡು ದಿನಗಳ ಕಾಲ ಈ ಸೀಸನ್ಗೆ ದೊಡ್ಡ ಮನೆಗೆ ಅತಿಥಿಯಾಗಿ ಬಂದಿದ್ರು ಸೊ ಈ ಬಾರಿ ಬಿಗ್ ಬಾಸ್ ಶೋನಲ್ಲಿ ಈ ಬಾರಿ ಮಹಿಳೆಯನ್ನ ಗೆಲ್ಲಿಸುವಂತ ಸಾಧ್ಯತೆ ಇದೆ ಸೊ ಗೆಲ್ಲೋಕು ಗೆಲ್ಲಿಸೋಕು ವ್ಯತ್ಯಾಸ ಇದೆ ರಾಶಿಯವರು ಈ ಬಾರಿ ಟ್ರೋಫಿಯನ್ನ ಪಡಿಬಹುದು ಸೊ ವರ್ತೂರ್ ಸಂತೋಷ್ ಅವರು ಸೈಲೆಂಟ್ ಆಗಿದ್ದು ಬಿಗ್ ಬಾಸ್ ಟ್ರೋಫಿ ಗೆದ್ರು ಆಶ್ಚರ್ಯ ಇಲ್ಲ ಅನ್ನುವಂಥದ್ದನ್ನ ಆರ್ಯವರ್ಧನ್ ಗುರೂಜಿ ಅವರು ಕೆಲ ದಿನಗಳ ಹಿಂದೆ ಭವಿಷ್ಯವನ್ನ ನುಡಿದ್ರು ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಇದು ಗೊತ್ತೇ ಇದೆ ಆರ್ಯವರ್ಧನ್ ಗುರೂಜಿ ಅವರ ಭವಿಷ್ಯ ಕೆಲವೊಮ್ಮೆ ನಿಜ ಆಗುತ್ತೆ ಇನ್ನು ಕೆಲವೊಮ್ಮೆ ಸುಳ್ಳಾಗತ್ತೆ ಅಂದ್ರೆ ಆ ಬಾರಿ ಒಂದು ಭಾರತ ವಿಶ್ವಕಪ್ ಗೆಲ್ಲುತ್ತೆ ಅನ್ನುವಂಥದ್ದನ್ನ ಆರ್ಯವರ್ಧನ್ ಗುರೂಜಿ ಹೇಳಿದ್ರು ಅದು ನಿಜ ಆಗ್ಲಿಲ್ಲ ಸೊ ಕಳೆದ ಬಾರಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ನೈನ್ ರಲ್ಲಿ ರೂಪೇಶ್ ಶೆಟ್ಟಿ ಅವರು ಟ್ರೋಫಿ ಪಡಿಬಹುದು ಅನ್ನೋದನ್ನ ಹೇಳಿದ್ರು ಅದು ನಿಜ ಆಯ್ತು ಸೊ ಆರ್ಯವರ್ಧನ್ ಗುರೂಜಿ ಅವರು ಅಂದ ಹಾಗೆ ಬಿಗ್ ಕನ್ನಡ ಸೀಸನ್ ಗೆದ್ದು ಸೀಸನ್ ಶೋ ನಲ್ಲಿ ಭಾಗವಹಿಸಿದ್ರು ಯಾವಾಗ ಬಿಗ್ ಬಾಸ್ ಪರವಾಗಿ ಯಾವಾಗ ಬಿಗ್ ಬಾಸ್ ವಿರುದ್ಧವಾಗಿ ಮಾತನಾಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಸೊ ಕಿಚ್ಚ ಬಗ್ಗೆ ಆಗಿರಬಹುದು ಸೊ ಬಿಗ್ ಬಾಸ್ ಬಗ್ಗೆ ಕೂಡ ಈ ಬಾರಿ ಸಾಕಷ್ಟು ಒಂದು ವಿಚಾರವನ್ನ ಮಾತನಾಡಿದ್ರು ನೆಗೆಟಿವ್ ಆಗಿ ಸೊ ಈ ಬಾರಿ ಬಿಗ್ ಬಾಸ್ ಮನೆ ಆಟ ಶುರುವಾಗಿ ಅರವತ್ತಾರು ದಿನ ಆಗಿದೆ ಸ್ನೇಹಿತರೆ ಸೊ ಇದು ನೂರು ದಿನಗಳ ಆಟ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಈ ಬಾರಿ ಟಿ ಆರ್ ಪಿ ಚೆನ್ನಾಗಿ ಇರೋದಕ್ಕೆ ಮತ್ತೊಂದಷ್ಟು ದಿನ ಬಿಗ್ ಬಾಸ್ ಆಟವನ್ನು ಮುಂದುವರೆಸಿದ್ರು ಆಶ್ಚರ್ಯ ಇಲ್ಲ ಅಂದ್ರೆ ಒಂದು ಸೀಸನ್ ಅಲ್ಲಿ ನಡೆಸಿದ್ರು ಜಾಸ್ತಿ ದಿನ ಸೊ ಹಿಂದೆ ಬಿಗ್ ಬಾಸ್ ಹದಿನಾಲ್ಕು ಸೀಸನ್ ಅಲ್ಲಿ ಟಿ ಆರ್ ಪಿ ಜಾಸ್ತಿ ಬಂದಾಗ ಮತ್ತೊಂದಷ್ಟು ದಿನ ಅದನ್ನ ಶೋ ಅನ್ನು ಕಂಟಿನ್ಯೂ ಮಾಡ್ತಾರೆ ಸೊ ನೂರು ದಿನಕ್ಕೆ ಲೆಕ್ಕ ತಗೊಂಡ್ರೆ ಇನ್ನು ಒಂದು ತಿಂಗಳ ಒಳಗಡೆ ಬಿಗ್ ಬಾಸ್ ಸೀಸನ್ ಕನ್ನಡ ಫಿನಾಲೆ ಬರುತ್ತೆ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಸೊ ಸದ್ಯಕ್ಕೆ ಆ ಗುರುಜಿ ಅವರು ಹೇಳಿರುವಂತಹ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಗೆಲ್ಲೋದಿಲ್ಲ ಸೊ ಯಾರು ಗೆಲ್ತಾರೆ ಅನ್ನೋದು ಕಾದು ನೋಡಬೇಕು ಸೊ ಫಿನಾಲಿ ಅಂತ ಬಂದಾಗ ಕಾರ್ತಿಕ್ ವಿನಯ್ ಡ್ರೋನ್ ಪ್ರತಾಪ್ ಅವರು ಇರ್ತಾರೆ ಸೊ ಈ ಬಾರಿ ಕೂಡ ಮಹಿಳಾ ಸ್ಪರ್ಧೆ ವಿನ್ ಆಗೋದಿಲ್ಲ ಅನ್ನುವಂತಹ ಒಂದು ಕಡಾಖಂಡಿತವಾಗಿ ಭವಿಷ್ಯವನ್ನ ನೋಡಿದ್ ನೋಡಿದಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಯಾರು ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಬೇಕು ಯಾರು ವಿನ್ ಆಗಬೇಕು ಸೊ ಗುರುಜಿ ಹೇಳಿರುವಂತಹ ಭವಿಷ್ಯದ ಪ್ರಕಾರ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು